ಆಗಿರ್ಬೋದು, ನಾವೆಲ್ಲರೊಂದು ಸೇರಿ ಇಲ್ಲ ಈ ಪಾರ್ಟಿಯನ್ನು ಮತ್ತೆ ಈ ರಾಜ್ಯದಲ್ಲಿ 23ರಷ್ಟೊತ್ತಿಗೆ ಬಲಿಷ್ಠವಾಗಿ ಕಟ್ಟಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರೆ ಆ ಹಿನ್ನೆಲೆಯಲ್ಲಿ ಇವತ್ತು ಐತಿಹಾಸಿಕವಾದಂಥ 1932 ಸೆಪ್ಟೆಂಬರ್ 24ನೇ ತಾರೀಕು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಮಧ್ಯೆ ಆದಂಥ ಒಪ್ಪಂದದಲ್ಲಿ ಇವತ್ತೇನು ಎಸ್ಸಿ ಎಸ್ಟಿಗಳು ಅಥವಾ ಓಬಿಸಿಗಳು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣಗೊಳಿಸ್ತಕ್ಕಂಥ ಕೆಲಸಗಳಾಗ್ತಾ ಇದೆ, ಅವರನ್ನು ನಿರ್ನಾಮ ಮಾಡ್ತಕ್ಕಂಥ ಕೆಲಸ ಆಗಿದೆ, ಸಂವಿಧಾನವನ್ನು ನಾಶ ಮಾಡಬೇಕು ಅಂತಕ್ಕಂಥ ಕೆಲವು ಶಕ್ತಿಗಳು ಏನು ಪ್ರಯತ್ನ ಪಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಈ ಸಮುದಾಯಗಳನ್ನು ಒಗ್ಗೂಡಿಸಬೇಕು, ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ ಪೂನಾ ಒಪ್ಪಂದದ ಹಿನ್ನೆಲೆಯಲ್ಲಿ ಇವತ್ತು ಪರ್ಯಾಯ ರಾಜಕೀಯ ಶಕ್ತಿಯಾಗೋ ಕಡೆ ನಾವು ಸಾಧ್ಯತೆಗಳಿದೆಯಾ ಅಂತೇಳಿ ಸುಮಾರು 5 ದಲಿತ ಸಂಘ ಸಂಸ್ಥೆಯ ರಾಜ್ಯ ಸಂಚಾಲಕರು ಇವತ್ತು ಭಾಗವಹಿಸಿದ್ದರು. ವೆಂಕಟಗಿರಿಯವರಾಗಿರ್ಬೋದು, ಬಸವರಾಜ್ ಕೌತಲರಾಗಿರ್ಬೋದು, ಸೋಮಶೇಖರ್ ಮತ್ತು ರಾಜು ಎಂ ತಳವಾರ್ ಅವರು ಎಲ್ಲರೂ ನಾವೆಲ್ಲರನ್ನೂ ಭಾಗವಹಿಸಿ ಇಲ್ಲ ಈ ಕರ್ನಾಟಕದಲ್ಲಿ ನಾವೂ ಮುಸಲ್ಮಾನರು ಮತ್ತು ದಲಿತರು ಒಟ್ಟಿಗೆ ಕೂಡಿ ಇವತ್ತು ಹೋಗಬೇಕು, ಮತ್ತು ಹಿಂದುಳಿದ ಜಾತಿಗಳನ್ನು ನಮ್ಮೊಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಇವತ್ತು ನಾವು ತೀರ್ಮಾನ ಮಾಡೇಶ. ಈ ಸಮಾವೇಶದ ನಂತರ ಇದೊಂದು ಶಕ್ತಿಯನ್ನು ನಮಗೆ ಚೈತನ್ಯವನ್ನು ಕೊಟ್ಟಿದೆ, ಈ ಸಮಾವೇಶ ಚೈತನ್ಯವನ್ನು ಕೊಟ್ಟಿದೆ. ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನಮ್ಮ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸಂಚಾಲಕರಾದಂಥ ರಾಜು ಎಂ ತಳವಾರ್ ಅವರು ಹೇಳ್ತಾರೆ 23ವರೆಗೂ ನಾವು ಪ್ರತಿ ಜಿಲ್ಲೆಯಲ್ಲಿನೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನು ಸಮಾವೇಶಗಳನ್ನು ಮಾಡೋದ್ರ ಮುಖಾಂತರ ಬಲಿಷ್ಠವಾಗಿ ಕಟ್ಟಬೇಕು ಅಂತೇಳಿ ನಾವು ಇವತ್ತು ತೀರ್ಮಾನ ಮಾಡಿ ಆ ಹಿನ್ನೆಲೆಯಲ್ಲಿ ಈ ಪಾರ್ಟಿಯನ್ನು ಈ ಸಿದ್ಧಾಂತವನ್ನು ಒಂದು ಐಡಿಯಾಲಜಿಕ್ ಆದಂಥದ್ದು ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಬಾಬಾ ಸಾಹೇಬರು ಹೇಳ್ದಂಗೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿ ಮಾಡೋದಿಲ್ಲ ಅಂತ ಏನು ಬಾಬಾ ಸಾಹೇಬರು ಹೇಳ್ತಾರೆ. ಹಾಗಾಗಿ ಒಂದು ಇತಿಹಾಸವನ್ನು ಇಟ್ಕೊಂಡು ಈ ರಾಜ್ಯದಲ್ಲಿ ಮರು ಇತಿಹಾಸವನ್ನು ಸ್ಥಾಪನೆ ಮಾಡೋ ಕಡೆ ನಾವೆಲ್ಲರೂ ಸಾಗಬೇಕು ಅಂತೇಳಿ ಈ ಸಮಾವೇಶದ ಮುಖಾಂತರ ನಾವು ತೀರ್ಮಾನ ಮಾಡಿದ್ದೀವಿ. ಮುಖ್ಯವಾಗಿ ಎರಡೂ ಪಕ್ಷ ಯಾವತ್ತೂ ಅವರು ಅಂಬೇಡ್ಕರ್ ಸಾಹೇಬರನ್ನು ಸೋಲಿಸಿದಂಥ ಪಕ್ಷ ಅಂದರೆ ಅದು ಕಾಂಗ್ರೆಸ್ಸು. ಅಂಬೇಡ್ಕರ್ ಅವರನ್ನ ಸಂವಿಧಾನವನ್ನು ಬರೆಯೋದಕ್ಕೆ ಬಿಡದೇ ಇದ್ದಂಥದ್ದು ಕಾಂಗ್ರೆಸ್ ಪಕ್ಷ. ಮತ್ತು ಈಗ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದಾಗ ಹೇಳ್ತಾವ್ರೆ ಅವರು ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅಂತ. ಯಾಕಂದರೆ ಇವತ್ತು ಸಂವಿಧಾನದಿಂದ ಇವತ್ತು ಈ ಸಮಸ್ತ ಏನು 137 ಕೋಟಿ ಜನ ನೆಮ್ಮದಿಯಿಂದ ಬದುಕು ಸಾಗಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಸಂವಿಧಾನಕ್ಕೆ ಅಂಥ ಒಂದು ಸಂವಿಧಾನವನ್ನೇ ಬದಲಾವಣೆ ಮಾಡಿ ಮತ್ತು ಮನುಧರ್ಮ ಶಾಸ್ತ್ರವನ್ನು ಒಂದು ಬ್ರಾಹ್ಮಣಿಕಲ್ ಸಿಸ್ಟಮನ್ನು ಒಪ್ಕೊಂಡಿರ್ತಕ್ಕಂಥದ್ದನ್ನು ನಾವು ಜಾರಿಗೆ ತರ್ತೀರಿ ಅಂತ ಹೇಳ್ತಾರಲ್ಲ, ಇದು ಅಸಮಾನತೆಯ ಸಮಾಜವನ್ನು ಮತ್ತೆ ಸೃಷ್ಟಿ ಮಾಡ್ತಕ್ಕಂಥದ್ದು. ಹಾಗಾಗಿ ಅದನ್ನು ಈಗ ನಾವು ನೋಡಿದ್ದೀರಿ ತಮಿಳುನಾಡಲ್ಲಿ ಡಿ ರಾಜರವರ ಹೇಳಿಕೆ ನೋಡಿದ್ದೀರಿ, ಸ್ಟಾಲಿನ್ರವರ ಹೇಳಿಕೆ ನೋಡಿದ್ದೀರಿ, ಮತ್ತು ಬಿಹಾರದಲ್ಲಿ ಆದಂಥ ರಾಜಕೀಯ ಧ್ರುವೀಕರಣ ಏನಿದೆಯಲ್ಲ, ಈ ಹಿನ್ನೆಲೆಯಲ್ಲಿ ನಾವು ಒಂದಷ್ಟು ಗಟ್ಟಿಯಾದಂಥ ನೆಲೆಗಳನ್ನು ಕಟ್ಕೊಳ್ಬೇಕು ಅಂತ. ಯಾಕಂದರೆ 83ರಿಂದ ನಾವು ಚಳುವಳಿಯಲ್ಲಿ ಗಮನಿಸ್ತಾನೆ ಬಂದಿದ್ದೀರಿ, ನಾವು ಮನಸ್ಸು ಮಾಡಿದ್ರೆ ಸರ್ಕಾರಗಳನ್ನು ಬದಲಾವಣೆ ಮಾಡಿದ್ದೀರಿ. ಕಾಂಗ್ರೆಸ್ಸು ವಂಶಾಡಳಿತ ಪಕ್ಷ ಅಂತ ಹೇಳಿ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದಿತ್ತು, ರೈತ ಸಂಘ ಮತ್ತು ದಲಿತ ಚಳುವಳಿ. ಹಾಗಾಗಿ ಆ ಶಕ್ತಿ ನಮಗಿದೆ. ಹಾಗಾಗಿ ನಾವು ಏನು ಗುಂಪುಗಳಾಗಿದ್ದೀರಿ ಆ ಗುಂಪುಗಳನ್ನ ಮತ್ತೆ ಒಗ್ಗೂಡಿಸೋ ಕಡೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಸಮಾವೇಶ. ಅದಕ್ಕೆ ಒಂದಷ್ಟು ಚಾಲನೆ ಸಿಕ್ಕಿದೆ. ಈ ಚಾಲನೆಯನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಪ್ರೋಗ್ರೆಸಿವ್ ಆಗಿ ಪ್ರಾಮಾಣಿಕವಾಗಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತೀವಿ. ವಿಧಾನಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡ್ತೀರಿ? ಹೇಳಿ ಸರ್. BBMP ಚುನಾವಣೆಯನ್ನು ಪ್ರಮುಖವಾಗಿ ಏನು ಇವತ್ತು ಎಲ್ಲರನ್ನ ಒಳಗೊಂಡಂಗೆ, ಯಾಕಂದರೆ ಇವತ್ತು ರಿಸರ್ವೇಷನ್ ಗೊಂದಲಗಳಿದೆಯಲ್ಲ ಇನ್ನೂ ಅದು ಹೈಕೋರ್ಟಲ್ಲಿದೆ. ಯಾಕಂದರೆ 27ಕ್ಕೆ ಮತ್ತೆ ಮುಂದೆ ಹೋಗಿದೆ. ಈಗ ಉದಾಹರಣೆಗೆ ಮಾದೇವಪುರ ಕ್ಷೇತ್ರದಲ್ಲಿ 11 ವಾರ್ಡ್ಗಳನ್ನು ಮಾಡಿ ಒಂದೇ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಒಂದೇ ರಿಸರ್ವ್, ಅದು ಲೇಡಿ ರಿಸರ್ವ್. ಈ ಥರ ಅವೈಜ್ಞಾನಿಕವಾದಂಥ ಮೀಸಲಾತಿಯನ್ನು ನಿಗದಿ ಮಾಡಿದರೆ ಬಹುಶಃ ನನಗನ್ ಕಡೆ ಈ ರಾಜ್ಯ ಸರ್ಕಾರಕ್ಕೆ ಇಷ್ಟ ಇಲ್ಲ, ಚುನಾವಣೆಯನ್ನು ಮಾಡಬೇಕು ಅಂತ ಇಷ್ಟ ಇಲ್ಲ. ಆ ಕಾರಣಕ್ಕೋಸ್ಕರ ಇವರು ಈ ರೀತಿಯಾದಂಥ ಗೊಂದಲಗಳನ್ನು ಸೃಷ್ಟಿ ಮಾಡಿ ಇವತ್ತು ನ್ಯಾಯಾಂಗದ ಮಧ್ಯೆ ಇಟ್ಟಿದ್ದಾರೆ. ನನಗೆ ತಿಳಿದಂಗೆ ನನ್ನ ಇದ್ರ ಪ್ರಕಾರ ಇವರು ಅಸೆಂಬ್ಲಿ 23ರ ಚುನಾವಣೆ ಮಾಡಿದ ನಂತರನೇ BBMP ಚುನಾವಣೆಯನ್ನು ಮಾಡ್ತಾರೆ ಅಂತ. ಆದ್ರೂ ನಾವು ತಯಾರಿದ್ದೀರಿ, ಅಕಸ್ಮಾತ್ ಏನಾದ್ರು ಬಂದ್ರೆ ಒಂದು 50% 243 ಕ್ಷೇತ್ರಗಳಿಂದ ಒಂದು 50 ಭಾಗದ ಕ್ಷೇತ್ರಗಳಲ್ಲಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಿ. ಯಾಕಂದರೆ ಕಾಂಶಿರಾಮ್ ಸಾಹೇಬ್ರು ಹೇಳ್ತಾರೆ ನಾವು ಮೊದಲು ಸೋಲೋರಾಗಿರು ಆಮೇಲೆ ಸೋಲಿಸ್ತೀರಿ ಆಮೇಲೆ ಗೆದ್ದೆ ಗೆಲ್ತೀರಿ. ಹಾಗಾಗಿ ಆ ಕಾನ್ಫಿಡೆನ್ಸ್ನ ಇಟ್ಕೊಂಡು ಈ ಚುನಾವಣೆಗಳನ್ನು ನಾವು ಎದುರಿಸ್ತೀವಿ. ಓಕೆ, ಪಾರ್ಟಿಗೆ कौन मिलाएगा इनको, कौन मुद्दे धोने के लिए कहेगा, कौन साथ मिलाएगा इनको, कौन जोड़े रखेगा इन लोगों को, बताइए कौन करना होगा? मैं करना होगा और मोहन राव साहब करना होगा. मैं करना होगा, दलित लीडर्स करना होगा, हम करना होगा और आप करना होगा. हम सब मिलकर के 27,000 विलेजेस के अंदर रहने वाले दलित और मुस्लिम को अगर एक करने में कामयाब हो जाते हैं, हम जिसको चाहेंगे उस पर हम सीट पर बिठा सकते हैं.
बस मुझे मैं शुक्रिया अदा करता हूँ हमारे मोहन सर का कि उन्होंने मुझे यहाँ बुलाया, चंद बातें आपके सामने पेश करने का मौका मिला है। यकीन मानिए कि हम आपके साथ हैं और आप हमारे साथ में हैं। हम मिलजुल करके देश और राज्य की प्रगति की ओर ले जाने के लिए हम मिलकर काम करेंगे। बस इतनी बात कहते हुए अपनी बात को मैं खत्म कर देता हूँ। शाल हाकुद्र मुखातर अधिकृतवा पक्ष के सेर्पड़े मे केशव रेड्डी अंग संद्र दूर्ति कंठ कूगी भीमवाद जिंदाबाद ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ ಬಹುಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ ಬಹುಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ ಹೆಚ್ಚದೆಯ ಕಲಿಗಳಾಗಿ ಮುಂದೆ ಸಾಗಿ ಬಂದಿದೆ ಹೆಚ್ಚದೆಯ ಕಲಿಗಳಾಗಿ ಮುಂದೆ ಸಾಗಿ ಬಂದಿದೆ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿದೆ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಕೂಟಿ ಕಂಟ ಕೂಗಿ ಹೇಳಿದೆ ಭೀಮವಾದ ಜಿಂದಾಬಾದ್ ಭೀಮವಾದ ಜಿಂದಾಬಾದ್ ಭೀಮವಾದ ಜಿಂದಾಬಾದ್ ನಮ್ಮ ಜೊತೆ ಎಲ್ಲಿರು ನಮ್ಮ ಜೊತೆಯಲ್ಲಿರುವುದೆಂದು ಬುದ್ಧರ ಮಾರ್ಗವೋ ನಮ್ಮ ಜೊತೆಯಲ್ಲಿರುವುದೆಂದು ಬುದ್ಧರ ಮಾರ್ಗವೋ ಪೆರಿಯಾರರ ತತ್ವವೋ ಪುಲಯವರ ಆಚಾರವೋ ಪೆರಿಯಾರ ಕೋಟಿ ಕಂಟ ಕೂಗಿ ಹೇಳಿವೆ ಭೀಮವಾದ ಜಿಂದಾಬಾದ್ ಭೀಮವಾದ ಜಿಂದಾಬಾದ್ ಭೀಮವಾದ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.